ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಆಯಿಷ ಇವತ್ತು ನಾವು ಮಿಷಿನ್ಗೆ ದಾರ ಹೆಂಗೆ ಹಾಕೋದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ದಾರ ಹಾಕೋದು ಭಾಳ ಇಂಪಾರ್ಟೆಂಟ್ ಬಟ್ಟೆ ಹೊಲ ಹೊಲಿಯುವಾಗ ನೋಡ್ರಿ ಎಲ್ಲದಕ್ಕೂ ಒಂದು ದಾರ ಹಾಕೋದೊಂದು ಈ ಕಂಬ ಇದಿರುತ್ತೆ ಸಾಟ ಅದರಲ್ಲಿ ದಾರ ಹಾಕಬೇಕು ಆಮೇಲೆ ಅದರ ನಂತರ ಒಂದು ಪಟ್ಟಿ ಬರುತ್ತೆ ಆ ಪಟ್ಟಿ ಒಳಗೆ ನಾವು ದಾರಾನ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಹಂಗೆ ಹಾಕೋಬೇಕು ಅದರಿಂದ ಟೆನ್ಷನಲ್ಲಿ ದಾಗವನ್ನು ಹಾಕಬೇಕು ಟೆನ್ಷನ್ ತುಂಬ ಸಡಿಲವಾಗಿಯೂ ಇರಬಾರ್ದು ಮತ್ತು ರಿಕ್ಕಾಗಿಯೂ ಇರಬಾರ್ದು ಸಮ ಪ್ರಮಾಣದಲ್ಲಿ ಇರಬೇಕು ಅಲ್ಲಿಂದ ಅದು ಕಡ್ಡಿ ಇರುತ್ತಲ್ಲ ಕಡ್ಡಿಯಲ್ಲಿ ಹಾಕ್ಕೊಂಡು ಅದರ ಕೆಳಗೆ ಒಂದು ಸ್ಪ್ರಿಂಗ್ ಬರುತ್ತೆ ಅದರಲ್ಲಿ ಹಾಕ್ಕೋಬೇಕು ವಿಡಿಯೋದಲ್ಲಿ ಇದ್ರಲ್ಲ ಅದೇ ಥರ ಆನಂತರ ಒಳಗೆ ದಾರವನ್ನು ಪಾಸ್ ಮಾಡ್ಕೋಬೇಕು ನೋಡಿ ಈ ಥರ ಸೂಜಿಯಲ್ಲಿ ದಾರವನ್ನು ಪಾಸ್ ಮಾಡ್ಕೋಬೇಕು ಇಷ್ಟೇ ಆದರೆ ಆಗಲ್ಲ ನಾವು ಇಷ್ಟು ದಾರ ಹಾಕಿ ಮಿಷಿನಲ್ಲಿ ಹೊಡೆದ್ಬಿಟ್ರೆ ಮಿಷಿನ್ ಹಾಳಾಗುವ ಪರಿಸ್ಥಿತಿ ಬರ್ಬೋದು ಅದಕ್ಕೆ ನಾವು ಬಾಬಿನ್ ಕೇಸನ್ನು ಹಾಕಬೇಕು ಈಗ ನಾನು ಸುತ್ತಾ ಇದೇನಿಲ್ಲ ಅದಕ್ಕೆ ಬಾಬಿನ್ ಅಂತಾರೆ ಅದಕ್ಕೆ ಮೇಲೆ ಇರೋದು ಕೇಸು ಅದರಲ್ಲಿ ನಾವು ಬಾಬಿನಲ್ಲಿ ಕೇಸಲ್ಲಿ ಚ ಸರಿಯಾಗಿ ದಾರ ಹೊರಗೆ ಬರಬೇಕು ಆ ಥರ ನಾವು ದಾರಾನ ಸುತ್ಕೋಬೇಕು ಓವರ್ ಆಗಿ ನಾವು ಸುತ್ಕೋಬಾರ್ದು ದಾರ ಬರದೇ ಇರೋ ಥರ ಸುತ್ಕೋಬಾರ್ದು ಅದನ್ನು ನಾವು ಮಿಷಿನ್ ಕೆಳಭಾಗದಲ್ಲಿ ಹಾಕಬೇಕು ಅದು ಮಿಷಿನ್ಗೆ ಹಾಕಿದ ನಂತರ ಕಟ್ಟಂಥ ಶಬ್ದ ಬರಬೇಕು ಆ ನಂತರ ನಾವು ಮೇಲಿನ ದಾರವನ್ನು ಹಿಡಿದು ಸೂಜಿನ ಒಳಗೆ ಹಾಕಿ ಸೊಕಾಸ ತಿರುಗಿಸಿದಾಗ ಕೆಳಗಿನ ದಾರನೂ ಬರುತ್ತೆ ಮೇಲೆ ಆಮೇಲೆ ಒಂದು ಬಟ್ಟೆ ಇಟ್ಟು ನಾವು ಮಿಷಿನನ್ನು ಪ್ರೆಸ್ ಮಾಡಿ ಚೆಕ್ ಮಾಡ್ಕೋಬೇಕು ಹೊಲಿಗೆ ಸರಿಯಾಗಿ ಬರ್ತಾ ಇದೆ ಇಲ್ಲ ಅಂಥೇಳಿ ನಾವು ದಾರ ಹಾಕಿರೋದು ಸರಿಯಾಗಿದ್ದರೆ ಹೊಲಿಗೆ ಸಲಿಯ ಸರಿಯಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಹೆಂಗೆ ಎಣಿಸ್ತು ಕಮೆಂಟ್ ಮೂಲಕ ತಿಳಿಸಿ ಅಲ್ಲಿವರೆಗೂ ನಮಸ್ಕಾರ